ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ವಿಶೇಷವಾಗಿ ನಮಗೆ ಅಮೃತ ಸಿದ್ಧಿಯೋಗ ನಾಳೆ ರಾತ್ರಿ 8:30 ಪ್ರಾರಂಭ ಆಗುತ್ತೆ. ಬುಧವಾರ ಬೆಳಗ್ಗೆ 6:30 ಇರುತ್ತೆ. ಸ್ನೇಹಿತರೆ, ಅಮೃತ ಸಿದ್ಧಿ ಯೋಗದ ಸಮಯದಲ್ಲಿ ನಾವು ಏನೇ ಕೆಲಸಗಳು ಮಾಡಿದ್ರೂ ಅಮೃತ ಕುಡಿದಷ್ಟೇ ನಮಗೆ ಯೋಗ ಕುಡಿ ಬರುವುದು. ಏನು ಹೊಸದಾಗಿ ನಾವು ತಗೊಳ್ಳುವುದು, ಹಾಗೆ ಹೊಸದಾಗಿ ಪ್ರಾರಂಭ ಮಾಡುವುದು, ಏನೋ ಯೋಚನೆಗಳು ಮಾಡ್ತಾ ಇರ್ತೀವಿ, ಒಂದು ಬಿಸ್ನೆಸ್ ಮಾಡಬೇಕು, ಸಣ್ಣ ಪುಟ್ಟದಾಗೆ ಆಗಿರಬಹುದು ಅಥವಾ ದೊಡ್ಡ ಮಟ್ಟದಲ್ಲೇ ಆಗಿರಬಹುದು, ಒಡವೆಗಳು ತಗೊಳ್ಬೇಕು, ಗಾಡಿ ತಗೊಳ್ಬೇಕು, ವೆಹಿಕಲ್ಸ್ ತಗೊಳ್ಬೇಕು, ಮತ್ತು ಇನ್ನೇನೋ ಕನಸು ಕಂಡಿರ್ತಾರೆ ತುಂಬ ಜನ. ಈ ಅಮೃತ ಸಿದ್ಧಿ ಯೋಗದ ದಿನ ಪ್ರಾರಂಭ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ವಿಶೇಷವಾಗಿರುತ್ತೆ. ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ. ಮೇಡಮ್, ಅಮ್ಮ ವೆರಿ ಪವರ್ಫುಲ್, ನಿನ್ನೆ ಒಂದು ಅದ್ಭುತ ನಡೀತು. ನಾನು ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ವಜ್ರಘೋಷಂ ಮಂತ್ರ ಹೇಳಿದೆ. ಅಮ್ಮ ವೆರಿ ಪವರ್ಫುಲ್, ಥ್ಯಾಂಕ್ ಯು ಅಮ್ಮ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ವಜ್ರಘೋಷಂ ಎನ್ನುವ ಮಂತ್ರ ನಮಗೆ ನಿಂತ ಜಾಗದಲ್ಲೇ ರಿಸಲ್ಟ್ ಕೊಡುತ್ತೆ. ಎಷ್ಟೇ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದರೂ ನಂಬಿಕೆ ಇಟ್ಟು ನೀವು ಮಾಡಿಕೊಂಡಾಗ ಅದರ ಒಂದು ಪ್ರಭಾವ ಗೊತ್ತಾಗುತ್ತೆ. ಆ ತಾಯಿ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಮ್ಯಾಮ್ ಅಂತ ನಾನು ಕೂಡ ಈ ಮುಖಾಂತರ ಆಶಿಸ್ತೀನಿ. ಈಗ ನೀವು ನೋಡ್ತಾ ಇರಬಹುದು, ನಾವು ಏನು ಮಾಡಲು ಆಗದೇ ಇದ್ರೂ ಈ ಒಂದು ಸಮಯದಲ್ಲಿ ನೀವು ರಾತ್ರಿ 8:30 ಮೇಲೆ ಪ್ರಾರಂಭ ಆಗ್ತಾ ಇದೆ ಅಮೃತ ಸಿದ್ಧಿಯೋಗ. ಅದಕ್ಕೋಸ್ಕರ ರಾತ್ರಿನೇ 3 ಏಲಕ್ಕಿ ತಗೊಳ್ಳಿ ಸ್ನೇಹಿತರೆ. ಏಲಕ್ಕಿ ಬಂದು ಸುಗಂಧಭರಿತವಾದ ಒಂದು ವಸ್ತು, ಅದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥದ್ದು. ನಮ್ಮ ಹಣಕಾಸಿನ ಸಮಸ್ಯೆಗೆ ಮನೆಯಲ್ಲಿ ನಾವು ಏನೇ ಕೋರ್ಕೊಂಡು ಮಾಡಿದ್ರೂ ಅದು ನಾವು ಮೇಲಕ್ಕೆ ಹೋಗುವವರೆಗೂ ಶತಪ್ರಯತ್ನ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಕೆಳಗಡೆ ಬಿದ್ದೋಗ್ತೀವಿ. ತುಂಬ ಕಷ್ಟ ಆಗ್ತಾ ಇದೆ, ಒಂದೊಂದು ಮೆಟ್ಲೆ ಹತ್ಕೊಂಡು ಹೋದಾಗ ಮೇಲೆಯಿಂದ ಕೆಳಗಡೆ ಬಿದ್ದಾಗ ನಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದು, ಅಂದರೆ ಜೀವನದಲ್ಲಿ ಈ ರೀತಿ ಏನೇ ಕ್ಲಿಷ್ಟಕರವಾದ ಪರಿಸ್ಥಿತಿಗಳು ಇರಬಹುದು. 3 ಏಲಕ್ಕಿಯನ್ನು ತಗೊಂಡು ನೀವು ಇಲ್ಲಿ ನೋಡ್ತಾ ಇರಬಹುದು, ಜೇನುತುಪ್ಪ ಚಿಕ್ಕ ಬಾಟ್ಲಾದರೂ ತಗೊಳ್ಬಹುದು, ತೊಂದರೆ ಇಲ್ಲ. ಒಂದು ಸ್ವಲ್ಪನೇ ಸ್ವಲ್ಪ, ಒಂದು 1/2 ಸ್ಪೂನ್ ಆಗುವಷ್ಟು ನಿಮ್ಮ ಅಂಗೈಯಲ್ಲಿ 3 ಏಲಕ್ಕಿನ ಇಟ್ಕೊಂಡು ಸ್ವಲ್ಪ, 1/2 ಸ್ಪೂನ್ ಆಗುವಷ್ಟು ತುಪ್ಪ, ಜೇನುತುಪ್ಪನ ಕೈಯಲ್ಲಿಟ್ಕೊಂಡು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ, ನಿಮ್ಮ ಸಮಸ್ಯೆ ಏನಿರುತ್ತೆ ನೋಡಿ, ಅದನ್ನೆಲ್ಲ ಸಂಕಲ್ಪ ಮಾಡ್ಕೊಳ್ತಾ ಕೈಯಲ್ಲಿ ಇದನ್ನು ಇಟ್ಕೊಂಡು ಇನ್ನೊಂದು ಕೈ ಮುಚ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಈ ಹರಿಯುವ ನೀರು, ಅಂದರೆ ಟ್ಯಾಪ್ ಓಪನ್ ಮಾಡಿದಾಗ ಯಾವ ಥರ ನೀರು ಇರುತ್ತೋ ಅದೇ ಥರನೇ ಅಲ್ಲಿ ನೀವು ಈ ಜೇನುತುಪ್ಪನ ಈ ರೀತಿ ಕೈ ತೊಳ್ಕೊಳ್ಬೇಕಾಗುತ್ತೆ. ಅಂದರೆ ನಾವು ಎರಡೂ ಕೈಗಳನ್ನ ಒಂದಾಗಿ ಮಾಡಿಕೊಂಡಾಗ ನಾವು ಹ್ಯಾಂಡ್ ವಾಶ್ ಯಾವ ಥರ ಮಾಡ್ತೀವಿ ಅದು ನಿಮಗೊಂದು ಐಡಿಯಾ ಇದ್ದೇ ಇರುತ್ತೆ. ಆ ರೀತಿ ನೀವು ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಆ ಮಾಡಿಕೊಳ್ಳುವಾಗ ಜೇನುತುಪ್ಪ ಎಲ್ಲ ನಿಮ್ಮ ಕೈಗೆಲ್ಲ ಅಪ್ಲೈ ಆಗುತ್ತೆ. ಆದರೆ ಮರಿಬಾರ್ದು, ನೀವು ಆ ಒಂದು ಏಲಕ್ಕಿಯನ್ನು ಕೆಳಗಡೆ ಬೀಳಿಸಬಾರ್ದು. ಕೆಳಗಡೆ ಬೀಳಿಸದೆ ಆ ಏಲಕ್ಕಿಯನ್ನು ಹಾಗೇ ತೆಗೆದುಕೊಳ್ಳಿ. ನೆಂದೋಗಿರುತ್ತೆ, ತೊಂದರೆ ಇಲ್ಲ. ಅದನ್ನು ನೀವು ಒಂದು ಜಾಗೃತಿ ಜಾಗದಲ್ಲಿ, ಅಂದರೆ ಎಲ್ಲೂ ಅದು ಕಳೆದೋಗಲ್ಲ ಅನ್ನುವ ಒಂದು ಪ್ಲೇಸಲ್ಲಿ ಇಟ್ಬಿಡಿ. ಅದು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಅದನ್ನು ನೀವು ಒಂದು ಪೇಪರಲ್ಲಾದರೂ ಸುತ್ತಬಿಟ್ಟು ನಿಮ್ಮ ಬೀರುವನಲ್ಲಿ, ನೀವು ಒಡವೆ ಇಡೋ ಜಾಗದಲ್ಲಿ, ನೀವು ವಾಲೆಟ್ಟಲ್ಲಿ ಅಥವಾ ನೀವು ಯಥಾವತ್ತಾಗಿ ಯಾವಾಗಲೂ ಒಂದು ಪರ್ಸ್ ಅಂತ ಇಟ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಈ ಜಾಗದಲ್ಲಿ ಇಟ್ಕೊಂಡ್ರೆ ನಮಗೆ ಅಭಿವೃದ್ಧಿ ಆಗುತ್ತೆ ಅಂತ, ಆ ರೀತಿ ನೀವು ಇಟ್ಕೊಂಡು ನೋಡಿ. ಯಾಕಂದರೆ ಅಮೃತ ಸಿದ್ಧಿ ಯೋಗದ ದಿನ ನಾವು ಮಾಡುವ ಕೆಲಸಗಳು ನಮಗೆ ಅಮೃತ ಕುಡಿದಷ್ಟೇ ಅನುಕೂಲ ಮಾಡಿಕೊಡುತ್ತೆ. ಇದನ್ನು ಇಟ್ಕೊಳ್ಳಿ. ಈ ರೀತಿ ನೀವು ತಿಂಗಳು ಬದಲಾಯಿಸಬೇಕು ಅಂತ ಏನೂ ಇಲ್ಲ. ಸುಗಂಧ ಕಡಿಮೆ ಆದಾಗ ಅಮೃತ ಸಿದ್ಧಿಯೋಗ ತಿಂಗಳು ಬರುತ್ತೆ, ಆಗ ನೀವು ಬದಲಾಯಿಸ್ಕೊಳ್ಬಹುದು, ತೊಂದರೆ ಇಲ್ಲ. ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.